ನಮಸ್ಕಾರ, ನಾನು ಪೃಥ್ವಿರಾಜ್ ಆರ್ನಹಳ್ಳಿ. ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಈಗ ಒಂದು ರೀತಿಯಾಗಿ ಚರ್ಚೆ ಆಗ್ತಾ ಇರುವಂತ ವಿಚಾರ ಅಂದ್ರೆ, ಇನ್ನು ಹೈಕಮಾಂಡ್ ಯಾವುದೇ ರೀತಿಯಾದಂತ ಲಿಸ್ಟ್ ಅನ್ನ ಬಿಟ್ಟಿಲ್ಲ. ಅರ್ಜಿಯನ್ನ ಆಹ್ವಾನಿಸಿ ಯಾರ್ಯಾರು ಯಾವ ಕ್ಷೇತ್ರಕ್ಕೆ ಅಭ್ಯರ್ಥಿಗಳು ಅಂತ ಕೇಳಿರುವಂತ ಸಂದರ್ಭದಲ್ಲಿ ನೀವು ಹೆಂಗೆ ಒಂದು ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಇವರೇ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತೀರಾ ಅನ್ನುವಂತ ವಿಚಾರ ಚರ್ಚೆ ಆಗ್ತದೆ. ಸ್ಪೆಷಲಿ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂಗೆ ಹೇಳಬೇಡಿ ಹೇಳಬೇಡಿ ಅಂದ್ರೂ ಕೂಡ ಸಿದ್ದರಾಮಯ್ಯನವರು ಅದನ್ನೇ ಮಾಡ್ತಾ ಇದ್ದಾರೆ. ವಿಜಯಾನಂದ ಕಾಶಪ್ಪನವರಿಗೆ ಟಿಕೆಟ್ ಘೋಷಣೆ ವಿಚಾರ ಸಿದ್ದರಾಮಯ್ಯ ವಿರುದ್ಧ ಸ್ವಪಕ್ಷದವರಿಂದಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಈ ಮುಂಚೆನೆ ಈಗ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಇನ್ನು ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇವತ್ತು ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಕಿಡಿಕಾರಿದ್ದಾರೆ. ರಾಜಕಾರಣಿಗಳಿದಾರಲ್ಲ, ಅವರು ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಈ ರೀತಿ ಹೇಳ್ತಾರೆ. ಸಿದ್ದರಾಮಯ್ಯ ಬೊಮ್ಮಾಯಿ ಎಲ್ಲಾ ರಾಜಕಾರಣಿಗಳು ಕೂಡ ಹೀಗೆ ಮಾಡ್ತಾರೆ. ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಹಾ, ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡಬಹುದು. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟಿಕೆಟ್ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಮಾಡಲಿಲ್ಲ, ಈಗ ಬೊಮ್ಮಾಯಿ ಅವರು ಓದೋದೆಲ್ಲ ಮಾಡ್ಕೊಂಡಾರೆ. ಅವರವ್ರು ಬೇಳೆ ಮೇಯಿಸ್ಕೊಂಡು ಬೇರೆಯನ್ನು ಹೇಳ್ತಿರ್ತಾರೆ. ಏನು ಮಾಡ್ತಾರೆ ರಾಜಕಾರಣ, ಎಲ್ಲರೂ ಬೇಳೆ ಮೇಯಿಸ್ಕೊಳಕ್ ಒಂದದು. ಕಾಂಗ್ರೆಸ್ ಕೊಟ್ಟದಲ್ಲಿ ಅಲರ್ಟ್ ಮಾಡಿದ್ಮೇಲೆ ಯಾವ ಪಕ್ಷರ ಆಗಲಿ ಅಲರ್ಟ್ ಮಾಡಿದ್ರು ಟೈಮ್. ಇವತ್ತು ಯಾರು ಹೇಳಿದ್ರೆ ಅದು ಬಾಯಲ್ಲಿ ಹೇಳಿದ್ರೆ ಟೈಮ್ ಅಲ್ಲ. ಅವ್ನು ಮುಂದೆ ಬೇಳೆ ಮೇಯಿಸ್ಕೊಳಕ್ ಹೇಳ್ತಾರೆ, ಹೋಗ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿ ಮಾತನಾಡಿದ್ದಾರೆ. ಪಕ್ಷಕ್ಕಾಗಿ ದುಡ್ದಂತವ್ರಿಗೆ ಟಿಕೆಟ್ ಅನ್ನ ಕೊಡ್ತೇವೆ ನಾವು. ಕಷ್ಟ ಕಾಲದಲ್ಲಿ ನಮ್ಮೊಂದಿಗೆ ಇದ್ದಂಥವ್ರಿಗೆ ಟಿಕೆಟ್ ಅನ್ನ ಕೊಡ್ತೀವಿ. ಹುಬ್ಬಳ್ಳಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇದು. ಹಂಗೆ ನೋಡ್ಕೊಂಡ್ರೆ ಪಕ್ಷಕ್ಕಾಗಿ ಕಷ್ಟಪಟ್ಟು ದುಡ್ದಂಥವ್ರಿಗೆ ಕೊಡ್ತೀವಿ ಅಂತ ಹೇಳೋದಾದ್ರೆ ಬೇರೆ ಪಕ್ಷದಿಂದ ಬಂದಂಥವ್ರನ್ನ ಇವ್ರು ಕರ್ಕೊಳ್ಳೇಬಾರ್ದಿತ್ತು. ಮೊನ್ನೆ ಅಷ್ಟೇ ವಿ ಎಸ್ ಪಾಟೀಲ್ ಅವರು ಯಲ್ಲಾಪುರ, ಇನ್ನೊಂದು ಕಡೆ ಹಿರೇಕೆರೂರು ಕ್ಷೇತ್ರದಲ್ಲೂ ಕೂಡ ಕರ್ಕೊಂಬಂದಿದ್ದಾರೆ. ಸೊ ಈ ವಿಚಾರ ಸಹಜವಾಗಿ ಚರ್ಚೆ ಆಗುತ್ತೆ. ಇನ್ನು ಕಾಶಪ್ಪನವ್ರಿಗೆ ಸಿದ್ದು ಟಿಕೆಟ್ ಘೋಷಣೆ ವಿಚಾರ ಸುರ್ಜೇವಾಲ್ ಜೊತೆ ಇವತ್ತು ಈ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ, ಈ ವಿಚಾರ ಹೈಕಮಾಂಡ್ ಮಟ್ಟಕ್ಕೆ ಹೋಗಿದೆ, ಚರ್ಚೆ ಆಗಿದೆ, ವಿರೋಧಗಳು ವ್ಯಕ್ತವಾಗಿದೆ ಅನ್ನುವಂಥ ಸ್ಪಷ್ಟವಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯಿಂದ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್. ಯಾರು ನಮಗೆ ಗೆಲ್ಲಬೇಕಷ್ಟೇ, ಗೆಲ್ಲೋರ್ಗೆಲ್ಲರಿಗೂ ಕೊಡ್ತೀವಿ. ಅದು ಏನು ಅಂತೇಳಿ ಎಐಸಿಸಿ ಅವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಚರ್ಚೆ ಮಾಡ್ತಾರೆ. ಯಾರು ನಾವು ಅವ್ರನ್ನ ಕೈ ಬಿಡ್ತೀವಿ, ಇವ್ರ ಕೈ ಬಿಡ್ತೀವಿ ಅಂತ ಪ್ರಶ್ನೆ ಇಲ್ಲ. ನಮ್ಮ ಕಷ್ಟಕಾಲದಲ್ಲಿ ಗೆದ್ದಿದ್ದಾರೆ, ಕ್ಷೇತ್ರನ ಉಳಿಸ್ಕೊಂಡಿದ್ದಾರೆ. ಯಾರು ಉಳಿಸ್ಕೊಂಡಿದ್ದಾರೆ ನಮಗೆ ಅಭಿಪ್ರಾಯ ಬರ್ತದೆ, ನಾವು ಕೊಡ್ತೀವಿ. ಈಗಾಗಲೇ ಇವತ್ತು ಕೂತ್ಕೊಳ್ತಾ ಇದ್ದೀವಲ್ಲ, ಇನ್ನು ಕೂತ್ಕೊಳ್ಳೋಕ್ಕಿಂತ ಮುಂಚಿತವಾಗೆ ಈಗಾಗಲೇ ನೀವು ಯಾವತ್ತು ಮಗು ಜನ್ಮ ಆಗ್ತದೆ ಅಂತ ಕೇಳ್ತಾ ಇದ್ದೀರಲ್ಲ. ಸುರ್ಜಿವಾಲ ಬರ್ತಾರೆ, ಮಾತಾಡಿ ನೋಡಿಯಪ್ಪ.